ಸಿ ಇವತ್ತು ಏನಾಗಿದೆ ಭಯ ಹುಟ್ಟಿದೆ ಭಾರತೀಯ ಜನತಾ ಪಕ್ಷದವ್ರಿಗೆ ಜೆ ಡಿ ಎಸ್ನವ್ರಿಗೂ ಭಯ ಹುಟ್ಟಿದೆ ಇವತ್ತು ತಮಗೆ ಗೊತ್ತಿದೆ ಜೆ ಡಿ ಎಸ್ನ ಬಹುತೇಕ ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾ ಇದ್ದಾರೆ ಈಗಾಗಲೇ ಜಿ ಡಿ ಜಿ ಟಿ ದೇವೇಗೌಡರು ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಶಾಸಕರುಗಳು ಮಾಜಿ ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರು ಮೊನ್ನೆ ಮುರುಳಿಯವರು ನೇರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದಾರೆ ಇನ್ನೂ ಜೆ ಡಿ ಎಸ್ನ ಹಲವಾರು ಶಾಸಕರುಗಳು ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಹಾಗಾಗಿ ಜೆ ಡಿ ಎಸ್ಸು ಮುಳುಗ್ತಾಯಿರ್ತಕ್ಕಂಥ ಸಂದರ್ಭದೊಳ್ಗೂ ಅವ್ರಿಗೂ ಅನಿವಾರ್ಯ ಆಗಿಬಿಟ್ಟಿದೆ ಭಾರತೀಯ ಜನತಾ ಪಕ್ಷದ ಸಹಾಯ ಬೇಕು ಅಂತ ಇತ್ತಲ ಕಡೆ ನಮ್ಮ ಪಕ್ಷದ ಒಂದು ಅಲೆ ಏನು ರಾಜ್ಯವ್ಯಾಪಿ ಎದೇಳ್ತಾ ಇದೆ ವ್ಯಾಪಿಸ್ತಾ ಇದೆ ಇದಕ್ಕೆ ಭಯಪಟ್ಟು ಜೆ ಡಿ ಎಸ್ನ ಬೆಂಬಲ ಕೋರ್ಲಿಕ್ಕೂ ಜೆ ಡಿ ಎಸ್ ಬಿ ಜೆ ಪಿನವರು ತಯಾರಿದ್ದಾರೆ ಸಿ ಹಾಗಾಗಿ ಇಬ್ಬರಿಗೂ ಕೂಡ ಕಾಂಗ್ರೆಸ್ ಬಗ್ಗೆ ಭಯ ಮೊನ್ನೆ ಅವರು ಆರ್ ಎಸ್ ಎಸ್ನ ಬಗ್ಗೆ ಭಾರಿ ಟೀಕೆ ಮಾಡಿದರು ಉಪಚುನಾವಣೆಯಲ್ಲಿ ಅದು ಒಳ ಒಪ್ಪಂದ ನಾನು ಟೀಕೆ ಮಾಡ್ತೀನಿ ಅಂತ ಹೇಳ್ಬಿಟ್ಟೆ ಮಾಡಿದ್ದಾರೆ ಯಾಕೆ ಅಂದರೆ ಅಲ್ಲಿ ಮುಸಲ್ಮಾನರು ಮತ ಬೇಕಿತ್ತು ಹಾನಗಲ್ ಮತ್ತು ಶಿಂದ್ಗಿನಲ್ಲಿ ಅದಕ್ಕೆ ಆದರೆ ಮುಸಲ್ಮಾನ್ ಬಾಂಧವರು ಭಾಳ ಬುದ್ಧಿವಂತರಿದ್ದಾರೆ ಇವ್ರ ಥರ ಬಕ್ರಗಳಾಗೋಕ್ಕೆ ಅವರು ಇಚ್ಛೆ ಪಡೋದಿಲ್ಲ ಒಂದು ಸಾವಿರ ಮತನೂ ಕೂಡ ಇವ್ರು ತಗೊಳಕ್ಕಾಗಲಿಲ್ಲ ಇಲ್ಲಿ ಹಾನಗಲ್ನಲ್ಲಿ ಅದೇ ರೀತಿ ಶಿಂದ್ಗಿನಲ್ಲಿ ಇರಿರೋ ದೇವೇಗೌಡರು ಅವರೇ ಒಂದು ವಾರ ಅಲ್ಲಿ ಉಪಸ್ಥಿತರಿದ್ದರು ನಾಲ್ಕು ಸಾವಿರದ ಏಳ್ನೂರು ಕಳ್ಕೊಂಡು ಠೇವಣಿ ಕಳ್ಕೊಂಡ್ರು ಸೊ ಹಾಗಾಗಿ ಅವ್ರಿಗೆ ಇಲ್ಲ ನನಗೆ ವಿಶೇಷವಾಗಿ ದೇವೇಗೌಡರ ಬಗ್ಗೆ ಭಾಳ ಗೌರವ ಇದೆ ದೇವೇಗೌಡ್ರ ಬಗ್ಗೆ ಗೌರವ ಇದೆ ಕರ್ನಾಟಕ ರಾಜ್ಯದವರು ಪ್ರಧಾನಮಂತ್ರಿಗಳಾಗಿದ್ದರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ನಾವು ಅವ್ರನ್ನ ಬೆಂಬಲಿಸಿದ್ದೀವಿ ಯಾವತ್ತೂ ಕೂಡ ನಾವು ಕೈ ಅವ್ರನ್ನ ಶಕ್ತಿಯನ್ನು ಮಾಡಲಿಕ್ಕೆ ನಾವು ಹೊರಟಿಲ್ಲ ಆದರೆ ಅವರು ಅವಕಾಶವಾದಿ ರಾಜಕಾರಣ ಮಾಡ್ತಾರೆ ಇದು ಆಗಬಾರ್ದು ಮತ್ತು ವಿಶೇಷವಾಗಿ ದೇವೇಗೌಡರು ವಿಸ್ತಾರವಾಗಿ ಬೆಳಿಬೋದಿತ್ತು ಬರೀ ಕುಟುಂಬಕ್ಕೆ ಸೀಮಿತವಾಗಿಬಿಟ್ಟಿದೆ ತಾವೇ ನೋಡಿ ಇವತ್ತು ಅವರ ಮಕ್ಕಳಾಯಿತು ಮೊಮ್ಮಕ್ಕಳನ್ನ ತಗೊಬಂದು ಫುಲ್ ಇಡೀ ಪಕ್ಷ ಒಂದು ಕುಟುಂಬದ ಪಕ್ಷ ಆಗಿಬಿಟ್ಟಿದೆ